ಸ್ಥಿತಿ ಹೇಳ್ತಾ ಇತ್ತು ಸಿದ್ದರಾಮಯ್ಯನವರು, ಹೆದರ್ಕೋಬೇಡಿ, ದಯವಿಟ್ಟು ಸಾರ್ವಜನಿಕರ ಮುಂದೆ ಬನ್ನಿ, ನೀವಿನ್ನೊಂದು ಸುಳ್ಳು ಆಪಾದನೆಯನ್ನು ಮಾಡಿದ್ದೀರಾ. ಸೊ ನಮ್ಮ ಅಮಿತ್ ಶಾ ಅವರು ಮತ್ತು ಕುಮಾರಸ್ವಾಮಿ ಅವರು ವಿಶೇಷ ವಿಮಾನದಲ್ಲಿ ಡೆಲ್ಲಿಗೆ ಹೋದರು. ಡೆಲ್ಲಿಗೆ ಹೋಗಬೇಕಾದ್ರೆ ಒಳ ಒಪ್ಪಂದದ ಬಗ್ಗೆ ಮಾತನಾಡಿದರು. ಅದ್ರ ಬಗ್ಗೆ ಎಲ್ಲ ಪುರಾವೆ ಇದೆ, ಆ ಪುರಾವೆಯನ್ನು ನಾನು ಬಹಿರಂಗಪಡಿಸ್ತೀನಿ ಅಂತ ಅವರು ಹೇಳ್ತಾ ಇದ್ರು. ಅದಕ್ಕೆ ಅವರು ಹೆದರ್ಕೊಳ್ಳೋದು ಬೇಡ. ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಆಗದೆ ಇದ್ದರೆ, ಕಾಂಗ್ರೆಸ್ ಪಾರ್ಟಿಗೆ ಆಗದೆ ಇದ್ದರೆ ಅವ್ರ ಪ್ರೆಸ್ ಕಾನ್ಫರೆನ್ಸನ್ನು ನಾವೇ ಅರೇಂಜ್ ಮಾಡ್ತೀವಿ. ನಾವು ಅರೇಂಜ್ ಮಾಡಿದಂಥ ಪ್ರೆಸ್ ಕಾನ್ಫರೆನ್ಸಲ್ಲಿ ಸಿದ್ದರಾಮಯ್ಯನವರು ಬಂದು ಆ ಎಲ್ಲ ಪುರಾವೆ ಇಟ್ಬಿಡಲ್ಲ, ಆ ಟಿಕೆಟು, ಆ ವಿಮಾನದ ಹೆಸರು, ವಿಮಾನದ ನಂಬರು, ಸೀಟ್ ನಂಬರು, ಅದರದ್ದು ಏನಾದರೂ ವಿಡಿಯೋ ಕ್ಲಿಪ್ಪಿಂಗ್ ಇದ್ದರೆ ಆ ವಿಡಿಯೋ ಕ್ಲಿಪ್ಪಿಂಗ್, ಎಲ್ಲ ಪುರಾವೆ ಇದೆ ಅಂತ ಹೇಳಿದ್ದಾರೆ. ಯಾರು ಸನ್ಮಾನ್ಯ ಮುಖ್ಯಮಂತ್ರಿ ಆ ಎಲ್ಲ ಪುರಾವೆಗಳನ್ನು ಅವ್ರು ಇಟ್ಬಿಟ್ರೆ ಆವಾಗ ಅವರು ಸತ್ಯ ಹೇಳ್ತಾ ಇದ್ದಾರಾ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಿರ್ಧಾರ ಆಗುತ್ತೆ. ಅವರು ಅಲ್ಲ, ಒಂದು ಸರಿ ಅವರು 3 ದಿವಸದಿಂದ ನಾನು 24 ಗಂಟೆ ಡೆಡ್ಲೈನ್ ಕೊಟ್ಟಿದ್ದು ಕೂಡ ಹೇಳಿಲ್ಲ ಅಂತಂದರೆ ಅವ್ರು ಒಂದು ಕಂಡೀಷನ್ ಒಪ್ಕೋಬೇಕು.